ಹಾಸ್ತಾರ. ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್. ಸೊ ಹೇಗಿದ್ದಾರೆ, ತುಂಬ ಚೆನ್ನಾಗಿದ್ದಾರಲ್ವಾ? ನಾನಂದ್ರೆ ಬೊಮ್ಮಟ್ಟಿದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಅನದರ್ ನ್ಯೂ ವಿಡಿಯೋ. ನಾನು ನಿಮ್ಮ ವಿನಯ್ ಸೌರಭ್. ಸೊ ಅಬ್ಬೆ ಫಾಲ್ಸ್ಗಂತರೂ ಹೋಗಿದ್ವಿ. ಸೊ ನೆಕ್ಸ್ಟ್ ಇವಾಗ ಯಾವ್ದಪ್ಪ ನೆಕ್ಸ್ಟ್ ಅದೇ ಮಂದಲ್ಪಟ್ಟಿಗೆ ಹೋಗ್ತಾ ಇದ್ವಿ ವ್ಯೂ ಪಾಯಿಂಟ್ ನೋಡೋಕ್ಕೆ. ಮುಗಲ್ಪೇಟನೂ ಅಂತಾರೆ ಅದಕ್ಕೆ. ಸೊ ತುಂಬ ಚೆನ್ನಾಗಿದೆ ಅಂತ ಹೇಳಿದ್ರು ಪ್ಲೇಸ್. ಸೊ ಇವಾಗ ಹೋಗ್ತಾ ಇದ್ದೀನಿ. ಕಾರ್ಗಡಿಯಲ್ಲಿ ಹೋಗಂಗಿಲ್ಲ ಅಂತ ಅನಿಸುತ್ತೆ. ಸೊ ಜೀಪ್ ತೊಗೊಂಡು ಹೋಗ್ಬೇಕು ನೋಡು. ಬರೀ ಜೀಪ್ ಕಾಸ್ಟ್ ಎಷ್ಟು ಐತಿ ಅದನ್ನೆಲ್ಲ ಹೇಳ್ತೀನಿ ನಿಮ್ಗೆ. ಸೊ ತುಂಬ ಚೆನ್ನಾಗಿರುವಂತಹ ವ್ಯೂ ಪಾಯಿಂಟ್ ಸಿಗುತ್ತೆ. ವಿಡಿಯೋನ ಎಂಡ್ ತನಕ ನೋಡಿರಿ, ತುಂಬ ಚೆನ್ನಾಗಿರುತ್ತೆ ಅಂತ ಹೇಳ್ತೀನಿ. ವಿಡಿಯೋನ ಶುರು ಮಾಡೋಕ್ಕಿಂತ ಮುಂಚೆ ನೀವೇನಾದರೂ ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ಅಥವಾ ನೀವೇನು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ತಾದ್ರೆ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೂ ಪಕ್ಕದಲ್ಲಿ ಕಾಣ್ತಿರೋ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಅಂತ ಹೇಳ್ತಾ ಬನ್ನಿ ಇವತ್ತಿನ ವಿಡಿಯೋನ ಶುರು ಮಾಡೋಣ. ಸೊ ಜೀಪ್ ತೊಗೊಂಡು ಹೋಗ್ತಾ ಇದ್ದೀವಿ. ಒಬ್ಬೊಬ್ಬರಿಗೆ 500 ರುಪೀಸ್ ಅಂತ, 1800 ರೂಪಾಯಿ ಆ್ಯಕ್ಚುಲಿ ಇರೋದು ಪ್ರೈಸ್ ಬಂದುಬಿಟ್ಟು. ಬಟ್ ಈ ಸೀಸನ್ನು ಇಲ್ಲಿ ತುಂಬ ಟ್ರಾವೆಲ್ ಸಿಗ್ತಾ ಇಲ್ಲಲ್ಲ, ತುಂಬ ಗಾಡಿ ಸಿಗ್ತಾ ಇಲ್ಲ ಅಲ್ಲಿ ಹೋಗೋಕ್ಕೆ. ಸೊ ಅದಕ್ಕೆ ಸ್ವಲ್ಪ ಕಾಸ್ಟ್ ಜಾಸ್ತಿ ಮಾಡಿದ್ದಾರೆ. ಸೊ ಪರ್ ಹೆಡ್ 500 ರುಪೀಸ್ ಆಗುತ್ತೆ ಇಲ್ಲಿಂದ ಮುಗಲ್ಪೇಟೆ ಹೋಗೋಕ್ಕೆ ಅಲ್ಲ. ಸೊ ವಿತ್ ನಮ್ಮ ಫ್ರೆಂಡ್ಸ್ ಹೋಗ್ತಾ ಇದ್ದೀವಿ. ವ್ಯೂ ನೋಡಿ ಎಷ್ಟು ಚೆನ್ನಾಗಿದೆ. ಇವನ್ ನೋಡತ್ತಿರಲಿ ನೀವು, ಇದು ನೀಲ್ಕುರಂಜಿ ಹೂ ಅಂತೇಳಿ. ಇದು 12 ವರ್ಷಕ್ಕೊಮ್ಮೆ ಮಾತ್ರ ನಿಮ್ಗೆ ನೋಡೋಕೆ ಸಿಗುತ್ತೆ. ನಮ್ಮ ಪುಣ್ಯ, ನಾವು ಹೋದಾಗ ಇದು ಅವಾಗ ಬೆಳೀತಾ ಇತ್ತು. ಇದು ಹೂವು ತುಂಬ ಚೆನ್ನಾಗಿ ಕಾಣಿಸುತ್ತೆ. ಇದು ಪೂರ್ತಿ ಬಳದ ಮೇಲೆ ಒಂದು ಫೋಟೋ ಹಾಕ್ತೀನಿ ನೋಡಿರಿ ನಿಮ್ಗೆ. ಇದು 12 ವರ್ಷಕ್ಕೊಮ್ಮೆ ಮಾತ್ರ ನಿಮ್ಗೆ ನೋಡೋಕೆ ಸಿಗುತ್ತಿದೆ. ಸೊ ಇವಾಗ ನೀವೇನಾದರೂ ಮಡಿಕೇರಿ ಹೋದ್ರೆ ಇವಾಗ ನಿಮ್ಗೆ ನೋಡೋಕೆ ಸಿಗುತ್ತೆ. ಸೊ ಇವಾಗ ಏನಾದರೂ ನೀವು ಮಿಸ್ ಮಾಡ್ಕೊಂಡ್ರೆ ಮತ್ತೆ 12 ವರ್ಷ ಆದಮೇಲೆ ಇದು ನಿಮ್ಗೆ ನೋಡೋಕೆ ಸಿಗೋದು. ಸೊ ನೋಡೋಕೆ ತುಂಬಾ ಚೆನ್ನಾಗಿರುತ್ತಿದೆ. ನಿಮಗೆ ಫೋಟೋ ಹಾಕ್ತೀನಿ ನೋಡಿರಿ, ಅದು ಪೂರ್ತಿ ಬಳದ ಮ್ಯಾಗೆ ಯಾವ ರೀತಿ ಕಾಣಿಸುತ್ತೆ ಅಂತೇಳಿ ನೋಡಿ. ಎಷ್ಟು ಚೆನ್ನಾಗಿ ಬೆಳೆಯುತ್ತೆ ಇದು ಹೂವು. ಸೊ ಪೂರ್ತಿ ಗುಡ್ಡ ಪೂರ್ತಿ ಈ ಥರ ಹೂಗಳದ್ದೇ ಬೆಳೆದಿರ್ತಾವೆ ನೋಡೋಕ್ಕೆ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ, ಅದು ಪೂರ್ತಿ ನೀಲಿಯಾಗಿ ಕಾಣಿಸುತ್ತಾ ಇರುತ್ತೆ. ಇದು 12 ವರ್ಷಕ್ಕೊಮ್ಮೆ ಮಾತ್ರ ನಿಮ್ಗೆ ನೋಡೋಕ್ಕೆ ಸಿಗೋದು. ಸೊ ಬಂದ್ವಿ ಇವಾಗ ಮುಗಲ್ಪೇಟೆ ಮೇಲ್ಗಡೆ ವ್ಯೂ ಪಾಯಿಂಟಿಗೆ. ಸೊ ಆಫ್ ರೋಡಿಂಗ್ ಅಂತೂ ಸಿಕ್ಕಾಪಟ್ಟೆ ಖತರ್ನಾಕಿತ್ತು. ಸೊ ನೀವೇನಾದರೂ ಕಾರ್ಗಡಿ ಗಿರಿಗಡಿ ತೊಗೊಂಬಂದ್ರೆ ಆಗೋದಿಲ್ಲ. ಸೊ ಇಲ್ಲಿ ಜೀಪ್ ಅವೈಲೇಬಲ್ ಇರುತ್ತೆ, ಜೀಪ್ನಾಗೆ ಬರಬೇಕು. 1800 ರುಪೀಸ್ ಇರುತ್ತೆ ನಾರ್ಮಲಿ. ಆ್ಯಂಡ್ ಏನಪ್ಪ ಅಂದರೆ ತುಂಬ ಸೀಸನ್ ಇಲ್ಲಿದ್ದಾರೆ ಮಾತ್ರ ತುಂಬ ಜಾಸ್ತಿ ಆಗುತ್ತೆ. ಒಬ್ಬರಿಗೆ 500 ರುಪೀಸ್ ತೊಗೋತಾರೆ. ಸೊ ಅಲ್ಲೊಂದಿದೆ ನೋಡಿ, ಫಾಗ್ ಬೇರೆ ಬರ್ತಾ ಇದೆ ನೋಡಿ, ಸುತ್ತ ಈ ಥರ ಕಾಣಿಸ್ತಾ ಇದೆ. ಸೊ ಹೋಗ್ತಾ ಇದ್ದೀವಿ ಪೀಕ್ ಪಾಯಿಂಟ್ಗೆ. ವ್ಯೂ ಮಾತ್ರ ಸಖತ್ತಾಗಿದೆ ಇವರು. ನಿಮ್ಗೆ ಹೆಂಗೆ ಕಾಣಿಸ್ತಾ ಇದೆ ಗೊತ್ತಾಗುತ್ತಲ್ಲ. ಸೊ ಪೂರ್ತಿ ಫಾಗ್ ಅಂದರೆ ಫಾಗು. ಆ್ಯಕ್ಚುಲಿ ಟೈಮ್ ಬಂದುಬಿಟ್ಟು 1 ಗಂಟೆ, ಇವಾಗಲೂ ಇಷ್ಟು ಫಾಗ್ ಇದೆ. ಸೊ ಬೆಳಗ್ಗೆ ಏನಾದರೂ ಬಂದರೆ ತುಂಬಾ ಫಾಗ್ ಇರುತ್ತಿದೆ, ವ್ಯೂ ಪಾಯಿಂಟ್ ಮಾತ್ರ ಕಾಣದೇ ಇಲ್ಲ. ಸೊ ನೋಡಿ ಎಷ್ಟು ಫಾಗ್ ಬರ್ತಾ ಇದೆ. ಸೊ ಏನು ಕಾಣ್ತಾನೆ ಇಲ್ಲ ಆ್ಯಕ್ಚುಲಿ, ಫುಲ್ ಫಾಗಿ ಫಾಗಿ. ಸುತ್ತ ಫಾಗು. ನಾವು ಬಂದಿರೋದು ಆ್ಯಕ್ಚುಲಿ 1 ಗಂಟೆ ಆಗಿದೆ ಅಂತ ಕಾಣಿಸುತ್ತೆ ಮೋಸ್ಟ್ ಆಫ್ಲಿ. ಆ್ಯಂಡ್ ಇವಾಗ 1 ಗಂಟೆ ಆಗಿದೆ, ಇವಾಗಲೇ ಇಷ್ಟು ಫಾಗ್ ಇದೆ. ಏನು ಬೆಳಿಗ್ಗೆ ಏನಾದರೂ ಬಂದರೆ ಇದಕ್ಕೆ ಜಾಸ್ತಿ ಫಾಗ್ ಇರುತ್ತೆ, ಏನು ಕಾಣಲ್ಲ ಬಿಡಲ್ಲ. ಸೊ ಒಂದು ಫೋಟೋ ಹೊಡಿಯೋ, ನನ್ನೊಂದು ಫೋಟೋ ಕಮಾನ್. ಥ್ಯಾಂಕ್ ಯು ಸೋ ಮಚ್.
ಜಸ್ಟ್ ಒಂದು ಸೆಕೆಂಡಿಂದ ಏನು ಫಾಗ್ ಇದ್ದಿಲ್ಲ, ಇವಾಗ ತುಂಬ ಫಾಗ್ ತುಂಬ್ಕೊಂಬಿಟ್ಟೈತಿ. ಸೊ ಮುಗಿಲ್ಪಟ್ಟೆ ತುಂಬ ಚೆನ್ನಾಗೈತಿ. ಸೊ ಗಾಳಿಪಟ ಮುಂಗಾರು ಮಳೆ ಫಿಲ್ಮ್ ಶೂಟಿಂಗ್ ಇಲ್ಲೇ ಮಾಡ್ರೆ. ಸೊ ನೋಡೋಕೆ ಮಾತ್ರ ತುಂಬ ಸಾಕತ್ತಾಗೈತಿ. ಸೊ ಆಫ್ ರೋಡಿಂಗ್ ಅಂತೂ ಹೆವಿ ಐತಿ. ಬೈಕಿಗೆ ತೊಗೊಂಬರ್ಬೋದು, ಬಟ್ ಅಡ್ವೆಂಚರ್ ಬೈಕ್ ತಂದರೆ ಬೆಸ್ಟ್. ಆದರೆ ಕಾರ್ಗಿರ್ ತೊಗೊಂಬರ್ತಂದ್ರೆ ಆಗೋಲ್ಲ, ತುಂಬಾ ಭಾಳ ರಫ್ ರೋಡ್ ಐತಿ. ಸೊ ನಿಮ್ಗೆ ಕಾರ್ ಗಾಡಿ ಯಾವ ಬರಲ್ಲ, ಫಾರ್ಚುನರ್ ಇದ್ದರೆ ಬರ್ಬೋದು. ಜೀಪ್ಗಳೆಲ್ಲ ಇಲ್ಲಿ ಅವೈಲೇಬಲ್ ಅದ, ಹೇಳಿ ನಿಮಗೆ ಕಾಸ್ಟ್. ಸೊ ನೋಡ್ರಿ ಫಾಗ್ ಮಸ್ತ್ ಅಂದ್ರೆ ಮಸ್ತ್ ಕಾಣತೈತಿ. ಸೊ ಈ ಉಡಕ್ಕೆ ಒಂದು ಲೈಕ್ ಬೀಳ್ಬೇಕಂದ್ರೆ ಬೀಳಲೇಬೇಕು, ಯಾಕಂದ್ರೆ ಸೊ ಮಸ್ತ್ ವ್ಯೂ ಪಾಯಿಂಟ್ ಐತಿ. ಈ ವ್ಯೂ ಪಾಯಿಂಟಿಗೆ ಅಂತೂ ನೀವು ಒಂದು ಲೈಕ್ ಮಾಡಲೇಬೇಕು. ಸೊ ಈ ವ್ಯೂ ಪಾಯಿಂಟ್ ನೋಡೋಕೆ ಹಾಫ್ ಎನ್ ಅವರ್ ಅಟ್ಟ ಟೈಮ್ ಕೊಟ್ಟರೆ ಕರೋನಾ ಸಿಚುವೇಶನ್ ಸಂಬಂಧ, ಇಲ್ಲಾಂದ್ರೆ 45 minutes ಇರ್ತೈತೆ. ಸೊ ಜಲ್ದಿ ಮ್ಯಾಗ ಹೋಗ್ಬೇಕು, ಇಲ್ಲಾಂದ್ರೆ ಮತ್ತೆ ಪೆನಾಲ್ಟಿ ಐತಿ. ಎಷ್ಟು ಗಂಟೆ ಇಲ್ಲ ಎಷ್ಟು ನಿಮಿಷ ಲೇಟ್ ಮಾಡ್ತೀರಿ ನೀವು ಹಾಗೆ ಪೆನಾಲ್ಟಿ ಜಾಸ್ತಿ ಹಾಕೊಂತ ಹೋಗುತ್ತೆ. ಸೊ ಜಲ್ದಿ ಹೋಗ್ಬೇಕು ಮ್ಯಾಗ. ಕಾಣಿಸ್ತಾ ಇದ್ದೀನಿ ಇಲ್ಲೋ ನಾನು, ಅಷ್ಟು ಫಾಗ್ ಬರ್ತಾ ಇದೆ, ಏನೂ ಕಾಣಿಸ್ತಾ ಇಲ್ಲ. ಸೊ ನಿಮ್ಗೇನಾದ್ರು ಕಾಣಿಸ್ತಾ ಇದೆಯಾ? ನನಗಂತೂ ಏನು ಕಾಣಿಸ್ತಾ ಇಲ್ಲ. ಫುಲ್ ಸೊ ನೀವು ಏನಾದರೂ ಇಲ್ಲಿ ಪ್ಲಾಸ್ಟಿಕ್ ಬಾಟಲ್ ಸಿಗರೇಟು ಆ ಥರ ಏನಾದರೂ ಥರ ಹಂಗಿಲ್ಲ ಚೆಕ್ ಮಾಡಿಬಿಡ್ತಾರೆ. ಸೊ ಅಂಥವೇನೋ ತರಕ್ಕೆ ಹೋಗ್ಬಿಟ್ಟು ಸ್ನ್ಯಾಕ್ಸ್ ಫುಡ್ ಅಥವಾ ತಿನ್ನೋಕ್ಕಿನ್ನೋ ತರಾಗೇ ಆಗಿಲ್ಲ ಇಲ್ಲಿ. ಸೊ ತುಂಬ ಸ್ಟ್ರಿಕ್ಟಾಗಿ ಚೆಕ್ ಮಾಡೇ ಕಳಿಸ್ತಾರೆ. ಯಾವುದೇ ಕಾರಣಕ್ಕೂ ನೀವು ನೀರಿನ ಬಾಟಲು ಅಥವಾ ಸ್ನ್ಯಾಕ್ಸು ಆ ಥರ ಏನೋ ತರಕ್ಕೆ ಹೋಗ್ಬಿಡ್ರಿ, ಇಲ್ಲಿ ಅಲ್ಲೇ ಚೆಕ್ ಮಾಡಿಬಿಡ್ತಾರೆ. ಸೊ ಅಕಸ್ಮಾತ್ ಏನಾದರೂ ನೀವು ತಪ್ಪಿಸಿ ಇಲ್ಲಿ ಅಂತ ತೊಗೊಂಬಂದ್ರೆ ಸೊ ನಿಮ್ಗೆ ದಂಡ ಬೀಳೋ ಚಾನ್ಸಸ್ ಇರುತ್ತೆ, ಹಾಗೂ ಜೈಲ್ ಹೋಗೋ ಚಾನ್ಸಸ್ ಇರುತ್ತೆ. ಸೊ ಇಲ್ಲಿ ಬಂದು ಈ ಬ್ಯೂಟಿನ ಎಂಜಾಯ್ ಮಾಡೋದು ಬಿಟ್ಟು ನೀವು ಇಲ್ಲಿ ಸಿಗರೇಟ್ಸ್ ಎತ್ಕೊಂಡು ಕುಡ್ತೀನಿ ಆ ಥರ ತುಂಬ ತಪ್ಪಾಗತ್ತೆ. ಸೊ ಅದರೆಲ್ಲ ಮಾಡೋಕೆ ಹೋಗ್ಬೇಡ್ರಿ. ಸೊ ನೋಡ್ರಿ ಇದೆ ಮುಗಲ್ಪೇಟೆ, ಚೆನ್ನಾಗಿದೆ ಅಲ್ಲ. ಸೊ ತುಂಬ ಫಾಗ್ ಇದೆ ಆ್ಯಕ್ಚುಲಿ, ಬೆಳಗ್ಗೆ ಬಂದರೆ ಇದಕ್ಕೆ ಜಾಸ್ತಿ ಫಾಗ್ ಇರುತ್ತೆ. ಸೊ ಇವಾಗ ಇಷ್ಟ ಅದು ನೋಡೋಕ್ಕೆ ಸಿಗ್ತಾ ಇದೆ ನಿಮಗೆ. ಸೊ ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಈ ವಿಡಿಯೋ ಇಷ್ಟ ಆದರೆ ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ ಅಂತ ಹೇಳ್ತಾ, ಇದೇ ರೀತಿ ಇಂಟ್ರೆಸ್ಟಿಂಗ್ ವಿಡಿಯೋದೊಂದಿಗೆ ಮುಂದೆ ನೋಡೋದಲ್ಲಿ ಮತ್ತೆ ಬಿಟ್ಟಿದ್ದೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಟಾಟಾ, ಬಾ ಬಾಯ್. ಸೊ ಬೇಗ ಬೇಗ ಹೋಗ್ಬೇಕು, ಸ್ವಲ್ಪ ಲೇಟ್ ಆದರೆ ಪೆನಾಲ್ಟಿ ಬೀಳುತ್ತೆ. 100 rupees ಅಂತೇಳಿ. ಸೊ ಇನ್ನು 5 minutes ಐತಿ, ಜಲ್ದಿ ಹೋಗ್ಬಿಡ್ತೀವಿ. ಸೊ ಮ್ಯಾಟ್ ನೆಕ್ಸ್ಟ್ ಮತ್ತೆ ಬಿಟ್ಟಾಕಿ ನೆಕ್ಸ್ಟ್ ವಿಡಿಯೋದಾಗ. ಬಾಯ್ ಬಾಯ್. ಬರಬೇಕು.